ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಸ್ವಾಭಿಮಾನಿ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಸೇರ್ಪಡೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಲು ಡಿಕೆಶಿ ಆಪ್ತರಪ್ಪ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಂಥರ ಚೆನ್ನಾಗಿದೆ ನ್ಯೂಸ್ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಡಿಕೆ ಸುರೇಶ್ ಅವರ ಪರಮಾಪ್ತ ಬಿ ಸಿ ಆನಂದ್ ಕುಮಾರ್ ಕಾಂಗ್ರೆಸ್ನಲ್ಲಿದ್ರು ಕೆ ಎಂ ಎಫ್ ನ ಡೈರೆಕ್ಟರ್ ಕೂಡ ಹೌದು ಅವ್ರ ಬಣ ಎಲ್ಲ ಈಗ ಬಿಜೆಪಿ ಜಾಯ್ನ್ ಯಾಕೆ ಬಿಜೆಪಿ ಸಿಗಡೆ ಏನು ಕೇಳ್ತಿಲ್ಲ ಅವರು ನಾವು ಬಿಜೆಪಿ ಸಪೋರ್ಟ್ ಮಾಡ್ತೀವಿ ನ ಎಂ ಎಲ್ ಎನ್ನು ಸೋಲ್ಸ್ಬೇಕಷ್ಟೇ ನಮ್ಮ ಉದ್ದೇಶ ಕಾಂಗ್ರೆಸ್ ಎಂ ಎಲ್ ಎ ಕಳೆದ ಹತ್ತು ವರ್ಷಗಳಿಂದ ಇದಾರೆ ಅವರು ನಮ್ಗೇನು ಸರಿಯಾದ ಕೆಲಸ ಮಾಡ್ತಿಲ್ಲ ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ನಮ್ಮಲೆಲ್ಲ ಕೇಸ್ಗಳು ಹಾಕೊಂಡು ಮೇಲೆ ಕೆಲಸ ಮಾಡಿದ್ದಾರೆ ನಮ್ಮ ವಿರುದ್ಧ ಕೆಲಸ ಮಾಡಿದ್ದಾರೆ ನಮಗೆ ಈ ಶಾಸಕರು ಬೇಡ ನಾವು ಯಾರು ಕೇಳಿ ನಾ ಇವ್ರನ್ನ ಸೋಲ್ಸ್ಬೇಕಷ್ಟೇ ಅಂದ್ಬಿಟ್ಟು ಎಲ್ಲಾ ಫುಲ್ ಬಿಜೆಪಿ ಜಾಯ್ನ್ ಆಗಿದ್ದಾರೆ ಈಗ ಅಲ್ಲಿ ತಾಲೂಕು ಇದ್ರು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರು ಈಗ ಬಿ ಸಿ ಅನಂತ್ ಕುಮಾರ್ ಕೆಎಂ ಡೈರೆಕ್ಟ್ರು ಸೇರ್ಕೊಂಡ್ರು ಯಾವಾಗ ಸುಧಾಕರ್ ಸಮ್ಮುಖದಲ್ಲಿ ಸೇರ್ಕೊಂಡಾಯ್ತು ಆಮೇಲೆ ಸುಧಾಕರ್ ರಂಗರಾಜು ಆಮೇಲೆ ಕೆಂಪಣ್ಣ ಚಿಕ್ಕಮದ್ರೆ ದೇವಸ್ಥಾನದ ಧರ್ಮ ಪ್ರಕಾಶ್ ನಗರಸಭೆ ಸದಸ್ಯರು ತುಂಬಾ ಜನ ಎಲ್ಲ ಬಿಜೆಪಿ ಜಾಯ್ನ್ ಅಂದ್ರೆ ಎಲ್ಲಾ ಕಾಂಗ್ರೆಸ್ ಅವರು ಬಿಜೆಪಿ ಜಾಯಿನ್ ಆದ್ರು ಅಲ್ಲಿ ಬಿಜೆಪಿ ಅಭ್ಯರ್ಥಿ ಆಗ್ತಾ ಇರ್ತಕ್ಕಂಥ ಅವ್ರ ಜೊತೆಗೆ ಎಲ್ಲ ಜಾಯ್ನ್ ಆದ್ರು ವಿರಾಜ್ ಮುನ್ರಾಜ್ ಮತ್ತೆ ಸುಧಾಕರ್ ಇಬ್ರು ಹೋಗಿ ಜಾಯ್ನ್ ಆದ್ರು ಸೊ ನ ನಾವ್ ಸೋಲಿಸ್ತೀವಿ ಅಷ್ಟೇ ಸೊ ಅದಕ್ಕೆ ಏನ್ ಬೇಕಾದ್ರು ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟು ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ಸೋದಕ್ಕೆ ಎಲ್ಲ ಫುಲ್ ಒಂದಾಗ ಕಾಂಗ್ರೆಸ್ ಸೋಲಿಸ್ತಾರೆ ಯಾರನ್ನ ಗೆಲ್ಸ್ತಾರಂತೆ ಈಗೇನ್ ಬಿಜೆಪಿ ಬಂದಾರಲ್ಲ ಎಲ್ಲ ಆ ಕಥೆ ಅಲ್ಲ ಆದ್ರೆ ಅವ್ರು ಸೋಲ್ಸ್ತೋದ್ರ ಗೆಲ್ಸ್ತಿವಿ ಅಂತ ಲೆಕ್ಕ ಬಿಜೆಪಿ ಬಂದ ಮೇಲೆ ಬಿಜೆಪಿ ಬಂದ್ ಮತ್ತೆ ಕಾಂಗ್ರೆಸ್ ಮಾಡ್ತಾರಾ ಸೊ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾಯಿದೆ ದೊಡ್ಡಬಳ್ಳಾಪುರದಲ್ಲಿ ಈಗ ಸೊ ಹಾಗಾಗಿ ಈಗ ಫೈಟ್ ಬಿಟ್ವೀನ್ ಜೆ ಡಿ ಎಸ್ ಮತ್ತು ಬಿ ಜೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಂಗೆ ಇದೆ ದೊಡ್ಡಬಳ್ಳಾಪುರದಲ್ಲಿ ಜೆ ಡಿ ಎಸ್ಗೆ ಮುನೇಗೆ ಹೋಡ್ ಸ್ವಲ್ಪ ಅನುಕಂಪ ಇದೆ ಮೂರು ಸಲ ಸೋತಿರೋದು ಅದೊಂದು ಪಾಸಿಟಿವ್ ಧೀರಜ್ ಮುನರಾಜು ಹೊಸ ಯುವಕರು ಈಗ ಬಿ ಜೆ ಪಿ ಶಕ್ತಿ ಜೊತೆ ಯುವ ಶಕ್ತಿ ಜೊತೆಗೆ ಇವರೆಲ್ಲ ಜಾಯ್ನ್ ಆಗಿರೋದ್ರಿಂದ ಕಾಂಗ್ರೆಸ್ನ ಒಂದು ಅರ್ಧಪಡೆ ವಾಪಸ್ ಅಂದರೆ ಬಿ ಜೆ ಪಿ ಜಾಯ್ನ್ ಆಗಿರೋದ್ರಿಂದ ಧೀರಜ್ ಮುನರಾಜ್ಗೆ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಆಗುತ್ತೆ ಇದರಿಂದ ಅನ್ನೋ ಲೆಕ್ಕಾಚಾರ ಒಟ್ಟಿನಲ್ಲಿ ದೊಡ್ಡಬಳ್ಳಾಪುರ ಕ್ಷೇತ್ರ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ 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 ಎಸ್ ಕಾಂಗ್ರೆಸ್ಗೆ ಹಿನ್ನಡೆ ಓಕೆ ಮುನ್ನಡೆ ಬಿಜೆಪಿ ಆಗತ್ತಾ ಜೆಡಿಎಸ್ ಆಗುತ್ತಾ ಎಲ್ಲ ಸೇರೋದು ಬಿಜೆಪಿಗೆ ಬಿಜೆಪಿ ಆಗಬಹುದು ಅಂತ ಹೇಳಿದೆ ಆದರೆ ನೀವೆಲ್ಲ ಮೇ ಹತ್ತು ಕೋಟ್ ಆಗ್ತೀರಿ ಅದ್ ಕೌಂಟಿಂಗ್ ಆಗುತ್ತೆ ಅವತ್ತು ಫಲಿತಾಂಶ ಬರುತ್ತಲ್ಲ ಅವತ್ತೇ ಗೊತ್ತಾಗುತ್ತೆ ಲಾಭ ಯಾರಿಗಾಯ್ತು ನಷ್ಟ ಯಾರಾಯ್ತು ಏನೇ ನಾವು ಈಗ ನಿಮ್ಮ ಪ್ರಕಾರ ದೊಡ್ಡಬಳ್ಳಾಪುರದಲ್ಲಿ ಯಾರಿಗೆ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ವಿಧಾನಸೌಧ ಮೆಟ್ಲಾತೋದಕ್ಕೆ ವಿಧಾನಸೌಧದಲ್ಲಿ ಹೋಗಿ ನಿಮ್ಮ ಕ್ಷೇತ್ರ ನಿಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ಯಾರಿಗೆ ಕೆಪಾಸಿಟಿ ಇದೆ ಯಾರಪ್ಪ ಬೆಸ್ಟು ಅಂತ ನಿಮ್ಮ ಅನ್ಸುತ್ತೆ ಅಂಥವ್ರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ